ಸದ್ಯ ಬೀರು ಬೇಸಿಗೆ ಇದ್ದು ಮಧ್ಯಾಹ್ನದ ವೇಳೆ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ಜನಜೀವನ ದುಸ್ತರವಾಗಿದೆ. ಗುರುವಾರ ಬೆಳಗ್ಗೆಯಿಂದ ಗಾಳಿಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಮಧ್ಯಾಹ್ನದ ನಂತರ ಮೋಡ ಕವಿದ ವಾತಾವರಣದಿಂದ ತಾಲೂಕಿನ ಖಾನಾಪುರ ನಗರ, ಗರ್ಲಗುಂಜಿ, ಇದಲ್ಹೊಂಡ್, ಗನೇಬೈಲ್ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಬುಧವಾರ ಕನಕುಂಬಿ ಭಾಗದಲ್ಲಿ ಕೂಡ ಸುಮಾರು ಅರ್ಧ ಗಂಟೆ ಕಾಲ ಧಾರಾಕಾರ ಮಳೆ ಸುರಿದಿದೆ. ಗುರುವಾರ ಸಂಜೆ ಸುರಿದ ಧಾರಾಕಾರ ಮಳೆಗೆ ಗ್ರಾಮದ ಹೊರವಲಯದಲ್ಲಿನ ಕಚ್ಚಾ ಇಟ್ಟಿಗೆಗಳಿಗೆ ಹಾನಿಯಾಗಿದೆ. ಮಳೆ ಪ್ರಾರಂಭವಾದಂತೆ ಇಟ್ಟಿಗೆ ವ್ಯಾಪಾರಸ್ಥರಲ್ಲಿ ಗೊಂದಲ ಉಂಟಾಗಿದ್ದು ಇಟ್ಟಿಗೆ ಗೂಡು ಕಾರ್ಮಿಕರು ಹಸಿ ಇಟ್ಟಿಗೆಗಳನ್ನು ಮುಚ್ಚಲು, ಹುಲ್ಲಿನ ಜೊತೆಗೆ ಪ್ಲಾಸ್ಟಿಕ್ ಬಳಸಿ ಇಟ್ಟಿಗೆಗಳನ್ನು ಮುಚ್ಚಲು ಪ್ರಯತ್ನಿಸಿದರು. ಆದರೆ ಕೆಲವೆಡೆ ಮಳೆಯಿಂದ ಇಟ್ಟಿಗೆಗಳಿಗೆ ಹಾನಿಯಾಗಿದೆ. ಇದರಿಂದ ಇಟ್ಟಿಗೆ ವ್ಯಾಪಾರಸ್ಥರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.